ಅತ್ರತ ದುಡ್ಡಿಗೋಸ್ಕರ ಅವ್ರವ್ರ ಓಡ್ನ ಮಾರ್ಕೊಂಬಿಡಿ ಹೇಳಿ. ಈಗ ಅವ್ರು ಕೂಡ 500,000 ನಿಮ್ಗೆ ಶಾಶ್ವತವಾಗಿರಲ್ಲ. ಅವ್ರ ದುಡ್ಡಿಗೋಸ್ಕರ ನಿಮ್ಮನ್ನ ನಿಮ್ಮ ಓಟ್ಗಳನ್ನ ಅಮೂಲ್ಯವಾದ ಮತಗಳನ್ನ ಮಾರ್ಕೊಂಬಿಡಿ. ಯಾಕೆಂದ್ರೆ ನೋಡಿ, ಯಾರು ಇವರೇ ಫ್ರೀ ಕೊಡಿ ಅಂತ ಕೇಳಿರಲಿಲ್ಲ. ಇವತ್ತು ಹೆಚ್ಚು ಕಮ್ಮಿ ನಮ್ಮ ಆಟೋ ಚಾಲಕರೇ ಆಗಲಿ ಇಲ್ಲ ಕ್ಯಾಬ್ ಚಾಲಕರೇ ಆಗಲಿ, ಎಷ್ಟು ಲಕ್ಷಗಟ್ಟಲೆ ಜನ ಅವ್ರ ಮನೆಗೆ ಮಕ್ಕಳು ಫೀಸ್ ಕಟ್ಟೋಕ್ಕಾಗದೆ ಎಷ್ಟು ಒದ್ದಾಡ್ತಾ ಇದ್ದಾರೆ. ಆಯಿತಾ, ಇದು ಏನು ಅವ್ರ ಉದ್ಧಾರಕ್ಕೋಸ್ಕರ ಅವ್ರು ಮಾಡ್ಕೊಂಡಿರೋದೇ ಹೊರತು, ಫಸ್ಟ್ ಆಫ್ ಆಲ್ KSRTC BMTCಗೆ ಮೊದಲೇ ಫಸ್ಟ್ ಆಫ್ ಆಲ್ ಸಂಬಳ ಕೊಡ್ತಾ ಇರಲಿಲ್ಲ. ಲಾಸು 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 ಅಂತಿದ್ರು. ಇವ್ರು ಯಾವ ಥರ ಕೊಡ್ತಾರೆ ಸಂಬಳನ? ಮೊದಲೇ ಈಗ ನೀವು ನೋಡೋಂಗೆ, ಈಗ BJP ಇದ್ದಾಗಲೇ ಎಷ್ಟು ಸ್ಟ್ರೈಕ್ ಆಗ್ತಾಯಿತ್ತು, ನಮ್ಮ ಸಂಬಳ ಇಂಪ್ರೂವ್ಮೆಂಟ್ ಮಾಡಿಲ್ಲ, ಇನ್ನೊಂದು ಮತ್ತೊಂದು ಮಾಡಿಲ್ಲ ಅಂತ ಎಷ್ಟು ಇದು ಮಾಡ್ತಾಯಿದ್ರು. ಪಾಪ ಅವರು ನಮ್ಮಂಗೆ ಚಾಲಿಕರು. ಏನು ಅವರು ಡ್ರೈವಿಂಗ್ ನಂಬ್ಕೊಂಡೇ ಬದುಕ್ತಾ ಇರೋದು, ಅವ್ರ ಹೆಂಡತಿ ಮಕ್ಕಳು ಡ್ರೈವಿಂಗ್ ನಂಬ್ಕೊಂಡೇ ಬದುಕ್ತಾ ಇರೋದು. ಪಾಪ ಗಂಡ ಸಂಬಳ ತತ್ತಾನೆ, ಮಕ್ಕಳು ಓದಿಸ್ಬೇಕು, ಹೆಂಡತಿ ಮಕ್ಕಳು ಅವ್ರ ಜೀವನ ಮನೆ ಬಾಡಿಗೆ ಪ್ರತಿಯೊಂದು ಅವರು ಮೇಂಟೈನ್ ಮಾಡೋರೆ. ಪಾಪ ಅವ್ರು ನಮ್ಮಂಗೆ ಚಾಲಕರು. ಆದರೆ ಅವ್ರು ಗೌರ್ಮೆಂಟ್ ಸರ್ವಂಗಲ್ಲಿದೆ, ನಾವು ಪ್ರೈವೇಟ್ ಸರ್ವಂಗಲ್ಲಿದ್ದೀವಿ. ಅವರು ಮಾಡ್ತಿರೋದು ಒಂದು ಚಾಲಕ ವೃತ್ತಿನೇ, ನಾವು ಮಾಡ್ತಿರೋದು ಚಾಲಕ ವೃತ್ತಿನೇ. ಆದರೆ ಒಂದೇನಪ್ಪ ಅಂದರೆ, ಇವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಫ್ರೀ 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 ಅಂದ್ಕೊಂಡು ಎಲ್ಲರೂ ಬಟ್ಟೆ ಮೇಲೆ ಬಟ್ಟೆ ಜನೀರ್ ಬಟ್ಟೆ ಹಾಕ್ತಿದ್ದಾರೆ ನೋಡಿ. ನಾವೀಗ ಎಂಟು ಸಾವಿರ ರೋಡ್ ಟ್ಯಾಕ್ಸು ಮತ್ತು ಟ್ಯಾಕ್ಸ್ ಒಂದೇನೇ ಕಟ್ತೀವಿ ಒಂದು ವರ್ಷಕ್ಕೆ. 8,000 ಟ್ಯಾಕ್ಸ್ ಒಂದೇನೇ ಕಟ್ತೀವಿ. ಆಯಿತಾ, ಒಂದೊಂದು ಐಟಮ್ ಬೆಲೆನೂ ಗಗನಕ್ಕೇರಿದೆ. ಏನೇಳಿ, 180 ರೂಪಾಯಿ ಇದ್ದದ ಆಯಿಲ್ ಬೆಲೆ ಇವತ್ತು 260-270 ರೂಪಾಯಿ ಒಂದು ಆಯಿಲ್ ಬೆಲೆ. ಒಂದು ಇಷ್ಟೆಲ್ಲ ಬೆಲೆ, ಒಂದು ಬಿಲ್ಲೆ ಹಾಕ್ಸ್ತೀನಿ ಗಾಡಿಗೆ ಅಂದ್ರೂ ಅದು 1x ರೇಟ್ ಆಗೋಗಿದೆ. ಏನೇಳಿ, ಇವ್ರು ಮೀಟ್ರ್ 30 ರೂಪಾಯಿ ಮಾಡಿದ್ದೀವಿ, ಏನು ಆಟೋದವ್ರು ಉದ್ಧಾರ ಆಯ್ತಾನೆ. ಸರ್ ನೋಡಿ ಸರ್, ನಿಮಗೆ ಇಲ್ಲೇ ತೋರಿಸ್ತೀನಿ ನೋಡಿ. ಬೆಳಗ್ಗೆ 6 ಗಂಟೆಗೆ ಆನ್ ಮಾಡಿರೋದು, ಇದು ನಮ್ಮ ಯಾತ್ರಿ, ಒಂದು ಬಾಡಿಗೆ ಬಿದ್ದಿಲ್ಲ ನೋಡಿ. ಇದರಲ್ಲಿ 140 ರೂಪಾಯಿ ಬಾಡಿಗೆ ನೋಡಿದ್ವಿ ಬೆಳಗಿಂದ. ರೋಡಲ್ಲಿ ಮದ್ದದ ಯಾರು ರೋಡಲ್ಲಿ ಕೈ ಹಾಕ್ಬಿಟ್ಟು ಯಾರು ಏನೋ ನೀರು ಒಂದೊಂದು ಬಾಡಿಗೆ ಸಿಗೋದ್ರು ರೋಡಲ್ಲಿ. ನಮ್ಮ ಆಟೋದವ್ರು ಬಾಳು ನಾಯಿಗಿಂತ ಕಡೆ ಆಗಿದೆ. ಏನಪ್ಪ, ನಾಯಿಗಿಂತ ಕಡೆ ಆಗಿದೆ ನಮ್ಮವ್ರು ಬಾಳು. ನಮ್ಮ ಮಕ್ಕಳು ಫೀಸ್ ಕಟ್ಟಾಕದೆ ಎಷ್ಟು ಒದ್ದಾಡ್ತಿದ್ದೀವಿ ನಮಗೆ ಗೊತ್ತು. ಇವ್ರು ಯಾರು ಕೇಳಿದ್ರು ಸರ್ ಇವ್ರು ಫ್ರೀ ಕೊಡಿ? ಫ್ರೀ ಕೊಡಲಿ ಪಾಪ, ಈ 60 ವರ್ಷದ ದಾಟಿದ ಮುಂದೆ ಇದಿರ್ತಾರಲ್ಲ ಅಂಥವ್ರಿಗೆ ಕೊಡಲಿ. ಆಯಿತಾ, ಈಗ ಕಾಲು ಕೈ ಇರೋದಲ್ಲ ಅಂಥವ್ರಿಗೆ ಕೊಡಲಿ ಫ್ರೀನ. ಏನಕ್ಕೆ ಎಲ್ಲ ಜನಗಳಿಗೆ ಏನಕ್ಕೆ ಫ್ರೀ ಕೊಡ್ಬೇಕು ಸರ್? ಇವ್ರಿಗೆ ಕೊಟ್ಬಿಟ್ಟೆ ನಮ್ಮ ತಲೆ ಮೇಲೆ ತಾನೆ ಆಗೋದು. ಇವ್ರೇನು ಬೇರೆ, ಈಗ ಇವ್ರ ಮನೆಯಿಂದ ತಂದ್ಕೊಡಂಗಿದ್ರೆ ಇಲ್ಲ ಅವ್ರು ಮಾಡಿರೋ ಆಸ್ತಿಯಿಂದ ತಂದ್ಕೊಡಂಗಿದ್ರೆ ಪರವಾಗಿಲ್ಲ. ಇವ್ರು ಏನೇ ಫ್ರೀ ಕೊಟ್ಟರು ನಮ್ಮ ತಲೆ ಮೇಲೆ ತಾನೆ ಹಾಕೋದವರು. ಬೆಲೆ ಜಂಪ್ ಮಾಡ್ತಾರೆ, ಒಂದು ಆಯಿಲ್ ಬೆಲೆ ಜಂಪ್ ಮಾಡ್ತಾರೆ, ಒಂದು ಐಟಮ್ ಬೆಲೆ ಜಂಪ್ ಮಾಡ್ತಾರೆ. ನಾವು ಕುಡಿಯೋ ಡ್ರಿಂಕ್ಸಿಂದ ಹಿಡಿದು ಕುಡಿಯೋ ನೀರಿಂದ ಹಿಡಿದು ಎಲ್ಲ ಕರೆಂಟ್ ಬಿಲ್ ಫ್ರೀ 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 ಅಂತ ಏನು ಫ್ರೀ ಕೊಡ್ತಾರೆ ಸರ್ ಇವರು ಕರೆಂಟ್ ಬಿಲ್ಲ? ಈಗ ನಮ್ಮ ಮನೆ ಬಿಲ್ಲು ಫಸ್ಟ್ 600 ರೂಪಾಯಿ ಬರೋದು, 600-700 ರೂಪಾಯಿ ಎಷ್ಟು ಏನೇ ಉರ್ಸಿದ್ರು. ಆಯಿತಾ, ಏನೇ ಉರ್ಸಿದ್ರು 600-700 ರೂಪಾಯಿ ಬರೋದು. ಇವತ್ತು ಇವನು ಫ್ರೀ ಕೊಟ್ಟರು 1,000 ರೂಪಾಯಿ 1,500 ರೂಪಾಯಿ ಕರೆಂಟ್ ಬಿಲ್ ಬರ್ತದೆ. ಏನಡಿ, ಫಸ್ಟ್ ಬರ್ತಿದೆ 600-700 ರೂಪಾಯಿ ಬಿಲ್ ಬರೋದು. ಇವತ್ತು ಇವ್ರು 200 ಫ್ರೀ ಕೊಟ್ಟರೆ ನಮ್ಮದು 1,000-1,500 ರೂಪಾಯಿ ಕರೆಂಟ್ ಬಿಲ್ ಬರ್ತೈತೆ. ಅಂತ ಪುಡ್ಕೋಸಿ ಸರ್ಕಾರ ಏನಕ್ಕೆ ಬೇಕು ಇವರು ಇದರ ಡಬಲ್ ಗೇಮ್ ಮಾಡೋಕೆ ಇವ್ರು ಸರ್ಕಾರ ಮಾಡ್ತಿರೋದು. ಫ್ರೀ ಅಂತ ಅಂದಮೇಲೆ 200 ಫ್ರೀ, ಏನಾದ್ರ ಮೇಲೆ ಬಂದಕ್ಕೆ ದುಡ್ಡು ತಗೊಳ್ಳಿ ಓಕೆ. ಇವರು 1x ಮಾಡಿ ನಮ್ಮ ಮೊದಲು ಬರ್ತಿದ್ದಕ್ಕಿಂತ ಕರೆಂಟ್ ಬಿಲ್ ಜಾಸ್ತಿ ಬರ್ತಾಯಿದೆ. ಈಗ ಮೊದಲು 600-700 ರೂಪಾಯಿ ಬರೋದು, ಇವತ್ತು 1,100 ರೂಪಾಯಿ ಕರೆಂಟ್ ಬಿಲ್ ಬರ್ತೈತೆ. ಏನು ಇವನು ಏನು ಫ್ರೀ ಕೊಟ್ಟಿರೋದು 200 ಇವರು ಅಂದರೆ ಇವರು ಯೂನಿಟ್ನ ಡಬಲ್ ಮಾಡ್ಕೊಂಡವ್ರು. ಇವರು ಈಗ 200 ಏನು ಫ್ರೀ ಕೊಡ್ತೀನಿ ಅಂದರೆ ಅದನ್ನು ಡಬಲ್ ಮಾಡ್ಕೊಂಡಿದ್ದಾರೆ. ಇವರು ಯಾರು ಉದ್ಧಾರ ಮಾಡೋಕ್ಕೇನು ಮಾಡ್ತಿಲ್ಲ ಇವ್ರ ಸರ್ಕಾರನ. ಏನಡಿ, ಹೌದು ಸರ್. ಈಗ ನೋಡಿ ಸರ್, ನೀವು ಈಗ ತಿಂಗಳು ಸರ್ವೆಂಟು, ತಿಂಗಳಿಗೆ ನೀವು ಒಂದಿಷ್ಟು ಸಂಬಳ ಅಂತ ಬರುತ್ತೆ, ಅದರಲ್ಲಿ ಮನೆ ಬಾಡಿಗೆ ನಿಮ್ಮ ಹೆಂಡತಿ ಮಕ್ಕಳದು ಸ್ಕೂಲ್ ಬಾಡ ಸ್ಕೂಲ್ ಫೀಸ್ಗಳಂತ. ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳು ಆಲ್ಮೋಸ್ಟ್ ಎಲ್ಲ ಮುಚ್ಚೆ ಆಗಿದೆ. ಏನೇಳಿ, ಯಾವ ಏರಿಯಾದಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದ್ದಾವೆ ಇವಾಗ? ಆಯ್ತು, ಅರ್ಧ ಎಲ್ಲ ಮುಚ್ಚೆ ಹಾಕಿದ್ದಾರೆ. ಅದು ಏನು ಕಿಲೋಮೀಟರ್ಗಟ್ಟಲೆ ಹೋಗಬೇಕು, ಯಾರು ಹೋಗಿ ಬಿಟ್ಬಿಟ್ಬಿಡ್ತಾರೆ. ಇವತ್ತು ಮನೆ ಪಕ್ಕದಲ್ಲಿ ಎಲ್ಲ ಕಡೆ ಪ್ರೈವೇಟ್ ಸ್ಕೂಲಾಗಿ ಹೋಗಿದ್ದಾವೆ. ಆಯಿತಾ, ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಲ್ಲ ಈಗ ಕಾಲ ಮುಂದೆ ಹೋದಂಗೆ ಎಲ್ಲ ನಮ್ಮ ಡ್ರೈವರ್ಗಳು ಸಹಿತ ಏನು ನಮ್ಮ ಮಕ್ಕಳು ನಮ್ಮಂಗೆ ಆಗೋದು ಬೇಡ, ಅವ್ರವ್ರ ಒಂಚೂರು ಉದ್ಧಾರ ಆಗಲಿ ಅಂತ ಒಂದು ಪ್ರೈವೇಟ್ ಸ್ಕೂಲ್ಗಳಿಗೆ ಎಜುಕೇಷನ್ಗೆ ಅಂತ ಓದೋಕ್ಕಿಂತ ಹಾಕಿದ್ದಾರೆ. ಆಯಿತಾ, ಇವತ್ತು ನಮ್ಮ ಜೀವನ ನಮಗೆ ಸಾಕಾಗ್ತಿಲ್ಲ. ಮಕ್ಕಳು ಮಕ್ಕಳದೆಲ್ಲ ಯಾವ ಥರ ಮೇಂಟೈನ್ ಮಾಡೋದು?